ಬಾಕಿ ನೀವು ಎನ್ಎ ಹ್ಯಾರಿಸ್ ರನ್ನ ಮಂತ್ರಿ ಮಾಡುವಂತೆ ಡಿ ಕೆ ಶಿ ಬಿಗಿ ಪಟ್ಟಣ ಹಿಡಿದಿದ್ದಾರಂತೆ. ಡಿ ಕೆ ಶಿವಕುಮಾರ್ ಲಿಸ್ಟ್ ನಲ್ಲಿ ಎನ್ಎ ಹ್ಯಾರಿಸ್ ಅವರ ಹೆಸರು ಸಹ ಇದೆ. ಹ್ಯಾರಿಸ್ ಮಂತ್ರಿ ಮಾಡುವಂತೆ ಡಿ ಕೆ ಶಿವಕುಮಾರ್ ಅವರು ಶಿಫಾರಸನ್ನ ಮಾಡಿದ್ದಾರೆ. ಹ್ಯಾರಿಸ್ರನ್ನ ಮಂತ್ರಿ ಮಾಡುವಂತೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಣ ಹಿಡಿದಿದ್ದಾರೆ. ಡಿ ಕೆ ಶಿವಕುಮಾರ್ ಲಿಸ್ಟ್ ನಲ್ಲಿ ಎನ್ಎ ಹ್ಯಾರಿಸ್ ಅವರ ಹೆಸರು ಸಹ ಇದೆ. ಹ್ಯಾರಿಸ್ರನ್ನ ಮಂತ್ರಿ ಮಾಡುವಂತೆ ಡಿ ಕೆ ಶಿವಕುಮಾರ್ ಅವರು ಶಿಫಾರಸನ್ನ ಮಾಡಿದ್ದಾರೆ. ಶಾಂತಿನಗರದಲ್ಲಿ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಅದು ಸಹ ಒಂದು. ಹ್ಯಾರಿಸ್ ಅವರು 4 ಬಾರಿ ಗೆದ್ದಿದ್ದಾರೆ. ಹ್ಯಾರಿಸ್ ಅವರು ಅದ್ಭುತವಾಗಿ ಕನ್ನಡವನ್ನ ಮಾತನಾಡುತ್ತಾರೆ. ಮೇಲಾಗಿಯೇ ಹ್ಯಾರಿಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಅವರ ತಂದೆ. ಹ್ಯಾರಿಸ್ರನ್ನ ಮಂತ್ರಿ ಮಾಡಿದರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಆಗುತ್ತೆ. ಈಗಾಗಲೇ ಮುಸ್ಲಿಂ ಕೋಟಾದಲ್ಲಿ ಕೇಳಿ ಬರ್ತಾ ಇದೆ ಖಾದರ್ ಅಂದರೆ ಯುಟಿ ಖಾದರ್ ಮತ್ತು ಜಮೀರ್ ಅಹಮದ್ ಖಾನ್. ಸೊ ಯುಟಿ ಖಾದರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಹೆಸರಿದೆ. ಇದ್ರ ಮಧ್ಯೆ ಎನ್ಎ ಹ್ಯಾರಿಸ್ ಅವರಿಗೂ ಸಹ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ಪ್ರಶ್ನೆ. ಎನ್ಎ ಹ್ಯಾರಿಸ್ 4 ಬಾರಿ ಗೆದ್ದಿರೋದ್ರಿಂದ ಅವಕಾಶ ಕೊಡಿ, ಅವಕಾಶ ವಂಚಿತರಿಗೆ ಆದ್ಯತೆಯನ್ನು ನೀಡಿ ಅಂತ ಡಿ ಕೆ ಶಿವಕುಮಾರ್ ಅವರು ವಾದವನ್ನು ಮುಂದಿಟ್ಟಿದ್ದಾರೆ. ಯಾಕೆ ಅಂದರೆ ಯು ಟಿ ಖಾದರ್ ಅವರು ಮಂತ್ರಿಯಾಗಿದ್ದರು, ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಸಹ ಮಂತ್ರಿಯಾಗಿದ್ದರು. ಸೊ ಹಾಗಾಗಿ ಇವರಿಬ್ಬರೂ ಸಹ ಮಂತ್ರಿಯಾಗಿದ್ದರು. ಆದರೆ ಎನ್ ಎ ಹ್ಯಾರಿಸ್ ಅವರು 4 ಬಾರಿ ಗೆದ್ದಿದ್ದಾರೆ, ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಇಲ್ಲ. ಸೊ ಹಾಗಾಗಿ ಈ ಬಾರಿ ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ತಮ್ಮ ಒಂದು ಬಿಗಿಪಟ್ಟನ್ನು ಮುಂದುವರೆಸಿದ್ದಾರೆ ಅಂತ. ಇವ್ರಿಗೂ ಮಂತ್ರಿ ಸ್ಥಾನ ಕೊಟ್ಟರೆ ಮೂವರಿಗೆ ಮುಸ್ಲಿಂ ಕೋಟಾದಲ್ಲಿ 3 ಕೊಟ್ಟ ಹಾಗೆ ಆಗುತ್ತೆ. ಅದು ಆಗುತ್ತಾ ಅಲ್ಲಿ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಇವ್ರಿಗೆ ಕೊಟ್ಟ ಹಾಗೆ ಆಗುತ್ತೆ ಅನ್ನೋದು ಒಂದು ಲೆಕ್ಕ. ಏನು ಮಾಡುತ್ತೆ ಹೈಕಮಾಂಡ್ ಅನ್ನುವಂಥದ್ದು, ಅಲ್ಲಿ ಯು ಟಿ ಖಾದರ್ ಅಥವಾ ಜಮೀರ್ ಅಹಮದ್ ಖಾನ್ ಇಬ್ಬರಲ್ಲಿ ಯಾರನ್ನೂ ಸಹ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನು ಮಾಡುತ್ತೆ ಹೈಕಮಾಂಡ್? ಆ್ಯಂಡ್ ಮೂರವರ ಅವರಿಬ್ಬರು ಸಹ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೆ, ಕಟ್ಟಾ ಬೆಂಬಲಿಗರು ಯು ಟಿ ಖಾದರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಸೊ ಹಾಗಾಗಿ ಅವರಿಗೆ ತಪ್ಪಿಸಿ ಇಲ್ಲಿ ಎನ್ ಎ ಹ್ಯಾರಿಸ್ ಅವ್ರಿಗೆ ಟಿಕೆಟ್ ಕೊಡಲಾಗುತ್ತೆ. ಯಾಕಂದರೆ ಎನ್ ಎ ಹ್ಯಾರಿಸ್ ಅವರು ಬಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಕೋಟಾದಲ್ಲಿ 10 ಕೋಟಾ ಇದೆ, ಅದರಲ್ಲಿ ಎನ್ ಎ ಹ್ಯಾರಿಸ್ ಅವರಿಗೆ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ. ಸೊ ಏನು ಆಗುತ್ತೆ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ.